ಯಾವ ರೆಸಿಪಿ ಮಾಡ್ತಾರೆ ಕೇಳಣ ಏನು ಮಾಡ್ತಾ ಇದ್ದೀರಾ ನಾನು ಈಗ ಸೀಬೆ ಹಣ್ಣಿನ ಪಾನಕ ಮಾಡ್ತೀನಿ ವಾವ್ ಸೀಬೆ ಹಣ್ಣಿನ ಪಾನಕ ಹೌದು ಅದೆ ಯೂಶುವಲಿ ಸೀಬೆ ಹಣ್ಣನ್ನ ಹಾಗೆ ತಿನ್ಬಿಡ್ತಾರೆ ಉಪ್ಪು ಕರ ಹಾಕೊಂಡು ಪಾನಕ ಕೂಡ ಮಾಡಬಹುದು ಮತ್ತು ಮಿಲ್ಕ್ ಶೇಕ್ ತರ ಕೂಡ ಮಾಡಬಹುದು ಓಕೆ ಸೋ ನಾನು ಈಗ ಪಾನಕ ಮಾಡ್ತಾ ಇರೋಸ್ತೀನಿ ನಿಮಗೆ ಹೇಗೆ ಮಾಡೋದು ಹೌದಾ ಇದು ಯಾರು ಹೇಳ್ಕೊಟ್ಟಿ ನಿಮ್ಮ ತಾಯಿನ ತಾಯಿ ಅಲ್ಲ ಇದು ನನ್ನ ಮತ್ತು ಒಂದಸಲ ಎಕ್ಸ್‌ಪರಿಮೆಂಟ್ ಇದು ನನ್ನ ಕಡೆ ನೋಡು ನೋಡ್ತಾ ಇದೀನಿ ನೋಡ್ತಾ ಇದೀನಿ ನಿಮ್ಮ ಕಡೆನೇ ನೋಡ್ತಾ ಇದೀನಿ ಹೇಳಿ ಹೇಳುವಂತವರಾಗಿ ಸಿಬೆಹಣ್ಣಿನ ಪಾನಕ ಮಾಡಿದ್ದೆ ನಾನು ಒಂದ್ಸಲಿ ಮನೆಯಲ್ಲಿ ಆವಾಗ ಇಷ್ಟ ಆಯ್ತು ಮೋಹನ್ಗೆ ಕೆಲವೊಂದೆಲ್ಲ ಬೇಗ ಇಷ್ಟ ಆಗೋದಿಲ್ಲ ಸೋ ಹಾಗಾಗಿ ಮೋಹನ್ ಟೀ ಕಾಫಿ ಇತರದೆಲ್ಲ ಚೆನ್ನಾಗಿ ಮಾಡ್ತಾರೆ ಕಾಫಿ ಅಂತೂ ಅದ್ಭುತವಾಗಿ ಮಾಡ್ತಾರೆ ಆಹಾ ಸೋ ಪಾನಕನು ಚೆನ್ನಾಗಿ ಮಾಡ್ತಾರೆ ಹೌದಾ ನೀವು ಮಾಡ್ರೆ ನಾನೇ ಹೇಳ್ಕೊಂಡೆ ಈಗ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ ಸೀಬೆ ಹಣ್ಣು ಪುದಿನ ನಿಂಬೆ ರಸ ಸಕ್ಕರೆ ಉಪ್ಪು ಮತ್ತು ಮೆಣಸು ಮೊದಲನೆಯದಾಗಿ ಈ ತಿರುಳು ಹಣ್ಣಿನ ತಿರುಳು ತೆಗೆದು ಇಟ್ಕೋಬೇಕು ಈ ತರ ಸಿಪ್ಪೆನ ಬೇರೆ ಮಾಡಿ ತಿರುಳನ್ನ ತೆಗೆದು ಇಟ್ಕೋಬೇಕು ಪಲ್ಪ್ನ ತೆಗೆದು ಇಟ್ಕೊಂಡಿದ್ದೀರಿ ಹೌದು ಅದನ್ನ ಈಗ ಮಿಕ್ಸಿಗೆ ಹಾಕಿ ಅಂದ್ರೆ ಅದರ ಬೀಜ ಇರುತ್ತಲ್ಲ ಅದನ್ನ ಸೆಪರೇಟ್ ಮಾಡೋಕೋಸ್ಕರ ಮಿಕ್ಸಿಗೆ ಹಾಕಿ ಒಂದ ಸತಿ ನಾವು ಇಟ್ ಮಾಡ್ತೀವಿ ಆಡಿಸಬೇಕು ಎಷ್ಟು ಬೇಕೋ ಅಷ್ಟನ್ನ ಹಣ್ಣಾಗಿದ್ರೆ ತುಂಬಾ ಹಣ್ಣಾಗಿದ್ರೆ ಒಳ್ಳೆಯದಲ್ಲ ತುಂಬಾ ಹಣ್ಣಾಗಿದ್ರೆ ಒಳ್ಳೆಯದು ಮತ್ತು ಅದು ಕೆಂಪು ಸೀಬೆ ಹಣ್ಣಿದ್ರೆ ಇನ್ನೂ ಒಳ್ಳೆಯದು ಓ ಸಕ್ಕರೆ ಕೊಡಿ ಸಕ್ಕರೆನಾ ಸ್ವಲ್ಪ ಸಿಹಿ ಜಾಸ್ತಿ ಆಗೋದು ಸ್ವಲ್ಪ ಕಮ್ಮಿ ಆಗೋದು ಅಂತದೇನ ಅಂತ ವ್ಯತ್ಯಾಸ ಆಗೋದಿಲ್ಲ ನೋಡ್ಕೊಂಡು ಹಾಕೋಬಹುದು ಸ್ವಲ್ಪ ಉಪ್ಪು ನೆಕ್ಸ್ಟ್ ಇದನ್ನೇಗ ಮಿಕ್ಸಿನಲ್ಲಿ ಸ್ವಲ್ಪ ನೀರು ಸೇರಿಸಿ ಹೇಮಾ ಮೋಹನ್ ಅಡಿಗೆ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಆದ್ರೆ ಎಲ್ಲಾ ಈ ತರ ನಾವು ರೆಡಿ ಮಾಡ್ಕೊಟ್ಟು ಪಕ್ಕದಲ್ಲಿ ನಿಂತುಕೊಂಡು ಅದ ಹಾಕಪ್ಪ ಇದ ಹಾಕಪ್ಪ ಇದ ನೋಡ್ಕೊಳ್ಳಪ್ಪ ಅಂದ್ರೆ ತುಂಬಾ ಚೆನ್ನಾಗಿ मोहन हेंगे अंद्रे पूरी मारतारे ನಾವೆಲ್ಲ ಹಿಟ್ಟೆಲ್ಲ ಕಲಸಿ ಎಣ್ಣೆ ಎಲ್ಲ ಕಾಯಿಸಿ ಲಟ್ಟಿಸ್ಬಿಟ್ಟು ಕೊಟ್ರೆ ಅದನ್ನ ತೆಗೆದು ಎಣ್ಣೆಲ್ಲ ಹಾಕಿ ಬಾಳ ಚೆನ್ನಾಗಿ ಕರೀತಾರೆ ಅಂದ್ರೆ ಮನೆಗೆ ಜಾಸ್ತಿ ಜನ ಬಂದಾಗ ಪೂರಿಗಿರಿ ಮಾಡಿದ್ರೆ ಮೋಹನ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ದಟ್ಸ್ ಅಂದ್ರೆ ಫಿನಿಶಿಂಗ್ ಟಚ್ ಬಹಳ ಇಂಪಾರ್ಟೆಂಟ್ ಅಂತ ಹೌದು ಯಾವುದೇ ಒಂದು ಪ್ರಾಡಕ್ಟ್ ನಲ್ಲಿ ಈ ಬಿಗಿನಿಂಗ್ ಇಂದ ಏನೇ ಮಾಡಿದ್ರು ಕೂಡ ಫೈನಲ್ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ ಹೇಗೆ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಸೋ ಆ ಒಂದು ಸ್ಟೇಜ್ ನಲ್ಲಿ ನಾನು ಎಂಟರ್ ಆಗ್ತೀನಿ ಅದು ಹಾಗೆ ಟಿಕ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹೇಮ ಸಾಮಾನ್ಯವಾಗಿ ವೆಲ್ಕಮ್ ಡ್ರಿಂಕ್ ಕೊಡ್ತಾರಲ್ಲ ಮನೆಗೆ ಬಂದ ತಕ್ಷಣ ಕೊಡೋದಿಕ್ಕೆ ಗೆಸ್ಟ್ ಗಳಿಗೆ ಕೊಡೋದಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಇದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಸ್ವಲ್ಪ ನಿಂಬೆ ರಸ ಆಡ್ ಮಾಡಿ ಹಾಗೆ ಮೋಹನ್ ಅವರೇ ವತ್ಸಲ ಅವರು ತುಂಬಾ ಸಿನಿಮಾ ಮಾಡಿದ್ರೆ ಈಗ ನಿಂಬೆ ರಸ ಹಾಕಿತಾ ಇದಿರಲ್ವಾ ಹೌದು ನಿಂಬೆ ರಸ ಹಾಕಿದಿರಾ ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದಿರಾ ವತ್ಸಲ ಅವರು ತುಂಬಾ ಸಿನಿಮಾ ಮಾಡಿದ್ದಾರೆ ಅವರು ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದಾಜು ನಿಮಗೆ ಏನಾದರೂ ಗೊತ್ತಾ 1 2 3 4 5 5 ಸಿನಿಮಾನಾ ಹೌದೇನ್ರಿ ನೀವು 5 ಸಿನಿಮಾನಾ ಕರೆಕ್ಟಾ ಕರೆಕ್ಟಾ ಕರೆಕ್ಟ್ ಏ ನನ್ನ ಜೊತೆಗೆ ನಾನು ಅವರು ಸೇರಿ ಬರ್ಗು ರಾಮಚಂದ್ರಪ್ಪ ಅವರದ ಒಂದು ಉಗ್ರಗಾಮಿ ಸಿನಿಮಾ ಮಾಡಿದ್ವಿ ಅದು ಮೂರನೇ ಸಿನಿಮಾ ಅದು ಅವರ ಮೂರನೇ ಸಿನಿಮಾನಾ ನಾನು ಅವರು ಇನ್ನೊಂದು ಸ್ನೇಹಿತನ ಪಿಕ್ಚರ್ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಷ್ಟೇ ಸೂರ್ಯಕಾಂತಿ ಚೈತನ್ಯ ಇದರಲ್ಲಿ ಬಟ್ ಮೇಜರ್ ಆಗಿ ನಾನು ಆಕ್ಟ್ ಮಾಡಿರೋದೆಲ್ಲ ಬರ್ಗು ರಾಮಚಂದ್ರಪ್ಪ ಅವರ ಚಿತ್ರದಲ್ಲಿ ಮಾಡಿದ್ರು ನಿರ್ದೇಶನದಲ್ಲಿ ಇಟ್ ವಾಸ್ ವೆರಿ ನೈಸ್ ಹಾಗೆ ಈಗ ನಿಂಬೆ ರಸ ಹಾಕಿದಿರಾ ನಿಮ್ಮರ ಸಹಾಯಕ್ಕೆ ಆಯ್ತು ಪಾನಕ ತಯಾರಾಗಿದೆ ಇದನ್ನ ಸರ್ವ್ ಮಾಡೋದಕ್ಕೆ ಈಗ ಸರ್ವಿಂಗ್ ಬೌಲ್ ಇದಕ್ಕೆ ಐಸ್ ಕ್ರೀಮ್ ಅಥವಾ ನೀವು ಐಸ್ ಕ್ಯೂಬ್ಸ್ ಆಡ್ ಮಾಡಬಹುದು ಐಸ್ ಕ್ಯೂಬ್ಸ್ ಆಡ್ ಮಾಡಬಹುದು ಐಸ್ ಕ್ರೀಮ್ ಕೂಡ ಟ್ರೈ ಮಾಡಬಹುದು ಅಂದ್ರೆ ವೆನಿಲಾ ಐಸ್ ಕ್ರೀಮ್ ಅಂದ್ರೆ ಬೇರೆ ಫ್ಲೇವರ್ಸ್ ಅಲ್ಲದೆ ಬೇರೆ ಫ್ಲೇವರ್ಸ್ ವೆನಿಲಾ ಐಸ್ ಕ್ರೀಮ್ ನ ಟ್ರೈ ಮಾಡಬಹುದು ಆಡ್ ಮಾಡೋದಕ್ಕೆ ಅದು ಬೇರೆನೇ ಟೇಸ್ಟ್ ಆಗುತ್ತೆ ನಿಮಗೆ ಹೌದು ಸೋ ಇದಕ್ಕೆ ಈಗ ಒಂದು ಚೂರು ಮೆಣಸಿನ ಪುಡಿ ಮೋಹನ್ ಈ ಪುಡಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಇತ್ತೀಚೆಗೆ ನಾನು ಬರವಣಿಗೆ ತುಂಬಾ ಕೂತ್ಕೊಳ್ತಾ ಇದ್ದೆ
ಅಡಿಗೆ ಮನೆ ಕಡೆ ಹೆಚ್ಚಿಗೆ ಗಮನ ಕೊಡ್ತಿರಲಿಲ್ಲ ಹೆಂಡತಿಗೋಸ್ಕರ ಮಗಳಿಗೋಸ್ಕರ ಪುಡಿಂಗ್ ಅವರೇ ಮಾಡೋರು ಹಾಲು ತಂದು ಕಸ್ಟರ್ಡ್ ಪೌಡರ್ ತಂದು ತುಂಬಾ ಚೆನ್ನಾಗಿ ಮಾಡೋರು ಮಾಡ್ತಾರೆ ವೆರಿ ಗುಡ್ ಈಗ ಪೆಪ್ಪರ್ ಪೌಡರ್ ಪೆಪ್ಪರ್ ಸ್ವಲ್ಪ ಆಡ್ ಮಾಡಿದಿನಿ ಪುದೀನಾ ಕೊಡಿ ಪುದೀನಾ ಅಲಂಕಾರಕ್ಕೂ ಹೌದು ಮತ್ತು ತಿನ್ನಲೂಬಹುದು ಹಾಗಿದ್ರೆ ಇದು ಈ ಪಾನಕನ ಟೇಸ್ಟ್ ಮಾಡೋದಕ್ಕೆ ವತ್ಸಲ ಮೋಹನ್ ಅವರನ್ನ ಕರೆಸಿ ಬಿಡೋಣ ಇದೆ ಖುಷಿಗೆ ಕರಿ ಬಂದ್ಬಿಡಿ ಹೇಮಾವರೆ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಮೋಹನ್ ಮಾಡಿರುವ ಸೀಬೆಕಾಯಿಯ ಪಾನಕ ರೆಡಿ ಆಗಿದೆ ರೆಡಿ ಇದೆ ಫ್ರೆಂಡ್ಸ್ ಸೀಬೆಕಾಯಿ ಪಾನಕ ರೆಡಿ ಆಗಿದೆ ಸೀಬೆಕಾಯಿ ಪಾನಕ ಬೇಕಾಗುವ ಸಾಮಗ್ರಿಗಳು ಸೀಬೆ ಹಣ್ಣು ಪುದೀನಾ ನಿಂಬೆ ರಸ ಸಕ್ಕರೆ ಉಪ್ಪು ಮತ್ತು ಮೆಣಸು ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ಸೀಬೆ ಹಣ್ಣು ಸಕ್ಕರೆ ನೀರು ಹಾಕಿ ರುಬ್ಬಿ ಸೋಸಿಕೊಂಡು ನಿಂಬೆ ರಸ ಬಿಳಿ ಮೆಣಸಿನ ಪುಡಿ ಪುದೀನಾ ಹಾಕಿ ಅಲಂಕರಿಸಿದ್ರೆ ಸೀಬೆಕಾಯಿ ಪಾನಕ ಕುಡಿಯಲು ಸಿದ್ಧ